ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪ್ರತಿನಿಧಿಸುತ್ತಿರುವ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಕೆಸರೆರಸಾಟ ಶುರುವಾಗಿರುವಂತದ್ದು. ಇನ್ನು ಚುನಾವಣೆಗೆ ಇನ್ನು 1 ವರ್ಷ ಬಾಕಿ ಇದೆ. ಇವಾಗಲೇ ಎರಡು ಪಕ್ಷಗಳ ನಡುವೆ ಮುಖಂಡರು ಆಕ್ಷನ್ಗೆ ಸರಿಯಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇದು ಕಾಂಗ್ರೆಸ್ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ. ನೆರೆಯ ಆಂಧ್ರ ರಾಜ್ಯಕ್ಕೆ ಈ ಕ್ಷೇತ್ರ ಅಂಟಿಕೊಂಡಿರೋದ್ರಿಂದ ಆಂಧ್ರ ಸ್ಟೈಲ್ನಲ್ಲೇ ರಾಜಕೀಯ ಇಲ್ಲಿರುತ್ತೆ. ಕಳೆದ 40 ವರ್ಷಗಳಿಂದಲೂ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಟಕಾಫರ್ ನಡೆಯುತ್ತಿದ್ದು ಎರಡು ಪಕ್ಷದ ಕಾರ್ಯಕರ್ತರು ಸದಾ ರಾಜಕೀಯದ ಗುಂಗ್ನಲ್ಲೇ ಇರ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸ್ಪೀಕರ್ ಹಾಗೂ ಹಾಲಿ ಶಾಸಕರು ಆಗಿರುವ ರಮೇಶ್ ಕುಮಾರ್ ಪ್ರತಿನಿಧಿಸುತ್ತಿದ್ರೆ ಇತ್ತ ಜೆಡಿಎಸ್ ನಿಂದ ಮಾಜಿ ಶಾಸಕ ವೆಂಕಟ ಶಿವರೆಡ್ಡಿ ಸ್ಪರ್ಧೆಯಲ್ಲಿರ್ತಾರೆ. ಚುನಾವಣೆ ಇರಲಿ ಬಿಡಲಿ, ಎರಡು ಪಾರ್ಟಿಯ ನಾಯಕರು ಕಾರ್ಯಕರ್ತರು ಸದಾ ರಾಜಕೀಯದ ಕೆಸರೆದ ಚಾಟದಲ್ಲೇ ಬ್ಯುಸಿ ಇರ್ತಾರೆ. ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಇದೇ ತಿಂಗಳು 25ನೇ ತಾರೀಕಿನಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಜನತಾ ಜನಧಾರೆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟು ರಮೇಶ್ ಕುಮಾರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ಮಾಡುವುದರ ಜೊತೆಗೆ ರಮೇಶ್ ಕುಮಾರ್ ಒಬ್ಬ ನಪುಂಸಕ ಎಂದು ಸಿಎಂ ಇಬ್ರಾಹಿಂ ಭಾಷಣ ಮಾಡಿದ ಬಳಿಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರು ಸಿಕ್ಕ ಸಿಕ್ಕಲ್ಲಿ ಭಾರಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಮನೆ ಕಟ್ಟೋದಕ್ಕೆ ಯಾವುದೋ ಒಂದಕ್ಕ ಉಪಯೋಗ ಮಾಡ್ಕೊಳ್ತಾ ಇದ್ವಿ. ಇವಾಗ ಅದು ಕ್ಯಾನ್ಸಲ್ ಮಾಡ್ಬಿಟ್ರೆ ಇದನ್ನೆಲ್ಲಿಗೆ ಹೋಗೋದು? ಕ್ಯಾನ್ಸಲ್ ಮಾಡಬಾರ್ದು, ನಮ್ಮ ಸ್ತ್ರೀ ಶಕ್ತಿ ಸಂಘಗಳು ಬೇಕು. ಖುಷಿ ಐತಿ ಆ ಮಾಡ್ದೇಪ್ಪ ನೋಡ, ಆಯ್ತು ಮಾತಾಡ ಮಾಡ್ಕೊಳ್ತಾರೆ ಇದ್ರ ಮನ ನಡೀತ ದೇಶ ಮಂತ ಹೋಗಿ ಅಡ್ಕೊಂಡ್ ಮೇಮೆ ಏಮಾನ ದಿಗೊಚ್ಚಿಂದ ಮಾಲೆ ಮತ್ತೆ ಇಂದಿರಾ ಗಾಂಧಿ ಅಲ್ಲ ಈ ಕಡೆ ಏಮ ಇದು ಈ ಊರು ಉಂದ್ಯಾ ಆಯ್ಪ ಈ ಊರು ದೇಶ ಮೇಲೆ ಆಡ್ಬಿಟ್ಲು ಕದ ಮೇಮ ಬಾಕಿ ಅದೇ ಲೇಕುಂಡ ಜಾಸ್ತಿ ಮೇಮ ಏಮ ಆಡ್ತೀನಿ ಇದೆಯಾ ಏಮ ಲೋನ್ ಇಚ್ಚಿನಾಡ ఒక వడ్లే సడ్లే అది అది అడుకొని పుడుకొని ఒక ఆవో సీమాబా పాలు బిండి వేసుకొని తింటా ఉండమ్మ అదే లేకుండా అది దాంట్లోనే మొన్నే వేస్తున్నాడు. ఆ పుణ్యాతకు 4 గంటలు అయ్యా గెలిచిండే మాకేమి సహాయం చేసిందా చేయొచ్చు కదా. ಇನ್ನು ಶ್ರೀನಿವಾಸಪುರ ನಗರದಲ್ಲಿ ವಿವಿಧ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಸೇರಿಕೊಂಡು ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ವೆಂಕಟ ಶಿವರೆಡ್ಡಿ ವಿರುದ್ಧ ಕಿಡಿಕಾರಿದ್ದಾರೆ. ಶಾಸಕ ರಮೇಶ್ ಕುಮಾರ್ ವಿರುದ್ಧ ಮಾತನಾಡೋದಕ್ಕೆ ನೀವ್ಯಾರು? ಅವರು ಹಣ ಕೊಟ್ಟಿರೋದನ್ನ ತೆಗೆದುಕೊಂಡ್ರೆ ದರಿದ್ರ ಅಂತೀರಾ? ಹಾಗಾದ್ರೆ ಅದರ ಬಗ್ಗೆ ಮಾತನಾಡೋರು ನಿಮ್ಮ ನಾಲಿಗೆ ದರಿದ್ರ ಅಲ್ವಾ? ನೀವು ಶಾಸಕನಾಗಿದ್ದಾಗ ನಮಗೆ ಏನೂ ಮಾಡಿಲ್ಲ, ಇವರಾದ್ರೂ ಸಹಾಯ ಮಾಡ್ತಾರೆ, ನಾವು ಏನೂ ಇಲ್ಲದೆ ಊರ್ ಬಿಟ್ಟು ಹೋಗ್ಬೇಕಾ ಎಂದು ಮಹಿಳೆಯರು ತರಾಟೆಗೆ ತೆಗೆದುಕೊಂಡರು. ಕಾರ್ಯಕ್ರಮದಲ್ಲಿ ಸಿಎಂ ಇಬ್ರಾಹಿಂ ಅವರು ರಮೇಶ್ ಕುಮಾರ್ ಸಾಹೇಬ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅಂದ್ರೆ ನಕುಲ್ ಸಂಪ್ಲಿಂಗ್ ಅಂತ ಮಾತಾಡಿದ್ರೆ ಈಗ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ಯಾರು ನಕುಲ್ ಸಂಪ್ಲಿಂಗ್ ಅಂತ ಹೇಳಕ್ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಕುಮಾರಸ್ವಾಮಿ ಮತ್ತೆ ಸಿಎಂ ಇಬ್ರಾಹಿಂ ಅವರು ಏನು ನಮ್ಮ ಉತ್ತರ ಪ್ರದೇಶದಲ್ಲಿ ವಾಯುವ್ಯವಸ್ಥೆ ಹೆಂಗೆ ಬಿಜೆಪಿ ಅವ್ರಿಗೆ ಅಡಿಟ್ ಆಗಿ ಅವ್ರ ಒಳಗಡೆ ಕೆಲಸ ಮಾಡೋದು ಆ ರೀತಿ ಒಪ್ಪಂದ ಮಾಡಿಕೊಂಡು 15 ಕೋಟಿ ತಗೊಂಡು ಇಬ್ರಾಹಿಂ ಅವರು ಜೆಡಿಎಸ್ ಸೇರಿಕೊಂಡು ಅವರ ಧಾರ್ಮಿಕ ಮುಸ್ಲಿಂ ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ಅವರು ನಕುಲ್ ಸಂಘ ಹೇಳಕ್ ಇಷ್ಟಪಡ್ತಾರೆ, ಯಾಕಂದ್ರೆ ಅವ್ರ ಧರ್ಮ ಅನ್ಕೊಳಕ್ ಅವರೇ ಪ್ರಯತ್ನ ಪಡ್ತಾ ಇದಾರೆ. ಅದು ಬಿಟ್ಟು ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯಾವುದೇ ರೀತಿ ಹಕ್ಕಿಲ್ಲ. ಮತ್ತೆ ಕುಮಾರಸ್ವಾಮಿ ಅವರು ನಮ್ಮ ಸಾಹೇಬರ ಬಗ್ಗೆ ಮತ್ತು ಮಗನ ಬಗ್ಗೆ ಬೆಟ್ಟಿಂಗ್ ವಿಷಯ ಮಾತಾಡಿದ್ದಾರೆ. ನಾನು ಅವರು ಒಂದು ಚಾಲೆಂಜ್ ಮಾಡಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಬೆಟ್ಟಿಂಗ್ ಆಡ್ಬೇಕಾದ್ರೆ ನಿಮಗೆ ಗೊತ್ತಾದ್ರೆ ಒಂದು ಆಫ್ ಹಾಕೋಬೇಕು ಅಥವಾ ನಮ್ಮ ಅಕೌಂಟ್ ಇಂದ ಬೇರೆ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗಿರ್ಬೇಕು. ಅದು ಒಂದು ಏನಾದ್ರೂ ಅವ್ರು ಪ್ರೂವ್ ಮಾಡಿದ್ರೆ ಈಗ ಕಾರ್ಮಿಕ ಕನ್ನಡ ಕಾರ್ಮಿಕರ ಸಂಘಗಳ ಅಧ್ಯಕ್ಷರನ್ನೆಲ್ಲ ಇಲ್ಲಿದ್ದಾರೆ, ಅವರನ್ನ ವಿಚಾರಣೆ ಮಾಡ್ತೇವೆ. ಅವರು ತಮ್ಮ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಮಿಕರು ನೋಂದಾಯಿಸಿಕೊಂಡಿರೋರು ಕಾರ್ಮಿಕರು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅವರೆಲ್ಲರೂ ಇವರು ಕೇಸ್ ತಗೊಳ್ತಾರೆ. ಒಂದು ವೇಳೆ ತಾಲೂಕಿನಲ್ಲಿ ಎಲ್ಲೇ ಆಗುವಾಗಲಿ ಅಥವಾ ಪಟ್ಟಣದಲ್ಲಾಗಲಿ ಯಾರಾದರೂ ಕಾರ್ಮಿಕರಾಗಿರ್ತಕ್ಕಂಥವ್ರು ನೋಂದಾಯಿಸಿಕೊಂಡಿರ್ತಾರೆ, ಬಿಟ್ಟು ಹೋಗಿದ್ರೆ ದಯಮಾಡಿ ತಕ್ಷಣ ಪಟ್ಟಿ ಮಾಡಿ ಕಾರ್ಮಿಕರು ಕೂಡ ಮಿಸ್ ಆದರೆ 3000 ಅಂತ ಫಿಕ್ಸ್ ಮಾಡಿ.
ಒಟ್ಟಾರೆ ಶ್ರೀನಿವಾಸಪುರ ಕ್ಷೇತ್ರ ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿಯೇ ವಿಭಿನ್ನ ಕ್ಷೇತ್ರ. ಪಕ್ಕ ಆಂಧ್ರ ಸ್ಟೈಲ್ನಲ್ಲಿ ರಾಜಕೀಯ ಮಾಡುವ ಇಲ್ಲಿನ ರಾಜಕೀಯ ಪಕ್ಷದ ಅಭಿಮಾನಿಗಳು ಏನ್ ಮಾಡೋದಕ್ಕೂ ಸಿದ್ಧ ಅನ್ನೋ ಮಾತುಗಳು ಸಹ ಕೇಳಿ ಬಂದಿದೆ. ಇವರಿಬ್ಬರ ನಡುವೆ ಬೇರೆ ಯಾವುದೇ ಹೊಸ ಅಭ್ಯರ್ಥಿ ಬಂದರೂ ಇಲ್ಲಿನ ಜನರು ಒಂದು ಸೊಪ್ಪು ಕೂಡ ಹಾಕೋದಿಲ್ಲ. ಜನತಾ ಜಲಧಾರೆ ಕಾರ್ಯಕ್ರಮ ಏನ್ ನಡೀತೋ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದಂತಹ ವೆಂಕಟ ಶಿವಾಡಿ ಅವರು ಒಂದು ಸವಾಲನ್ನು ನಿಲ್ಲಿಸಿದ್ದಾರೆ. ಎಲ್ಲಿ ನಿಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಸ್ವಾಮಿ ನೀವಿಗೆ ಏನ್ ಇವತ್ತು ಆರೋಪ ಮಾಡ್ತಿದ್ದೀರಾ? ನಿಮ್ಗೆ ಏನಾದ್ರೂ ಒಂಚೂರಾದ್ರೂ ಮಾನ ಮರ್ಯಾದೆ ಅಂತ ನಾವನ್ ಕೇಳಕ್ ಇಷ್ಟಪಡ್ತೀನಿ ಇವತ್ತು. ಯಾಕಂದ್ರೆ ನೀವು ದೊಡ್ಡವ್ರು ನಿಮ್ಮನ್ನ ಈ ಮಾತು ಕೇಳಬಾರ್ದು, ಆದ್ರೂ ಕೇಳಬೇಕು ಅನ್ನೋ ಪ್ರೇರಣೆಯಿಂದ ನಾನು ಇವತ್ತು ಮಾತಾಡ್ತಿದ್ದೀನಿ. ಅಲ್ಲ, ನೀವು ಹಾಸ್ಪಿಟಲ್ ಕಾಂಪೌಂಡ್ ಹಾಕಿ ಅಷ್ಟಕ್ಕೆ ಸೀಮಿತವಾಗಿದೆ ಅಂತ ತಾವೇನ್ ಇವತ್ತು ಹೇಳ್ತಿದ್ದೀರಾ? ಅದಕ್ಕೆ ಸ್ಟೇ ತಂದವ್ರು ಯಾರು ಸ್ವಾಮಿ? ನಾರಾಯಣ ಸ್ವಾಮಿ ಅವರು. ಯಾವ ಪಕ್ಷದವರು? ಜೆಡಿಎಸ್ ಕಾರ್ಯಕರ್ತರು. ಅವ್ರನ್ನ ಉರ್ದುಂಬಿಸಿ ಅವ್ರನ್ನ ಹೆಚ್ಚಕಟ್ಟಿ ಕೋರ್ಟ್ಗೆ ಅವ್ರನ್ನ ಕಳಿಸಿ ಸ್ಟೇ ತಂದವ್ರು ಯಾರು ಸ್ವಾಮಿ? ನೀವು ತಪ್ಪು ಮಾಡ್ಬಿಟ್ಟು ಇವ್ರ ಮೇಲೆ ಹಾಪನ್ನೇ ಮಾಡ್ತಾರೆ, ನಿಮ್ಗೆ ಏನಾದ್ರೂ ನೈತಿಕತೆ ಇದೆಯಾ? ಮತ್ತೆ ಕೆಸಿ ವ್ಯಾಲಿ ನೀರ್ ಬಗ್ಗೆ ಮಾತಾಡ್ತೀರಾ? ಕೆಸಿ ವ್ಯಾಲಿ ನೀರ್ ಬಗ್ಗೆ ಮಾತಾಡಿ ಮಾತಾಡಿ ಕುಮಾರಸ್ವಾಮಿಯವರು 2018 ಚುನಾವಣೆ ಪ್ರಚಾರದಲ್ಲಿ ಬಂದ್ರು, ಕೊಳಚೆ ನೀರನ್ನು ತಗೋ ಬಂದು ಈ ರೈತರು ಈ ಭಾಗದ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಅವರು ಏನು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣ ಎರಡನೇ ಹಂತದ ಒಂದು ಅಭಿವೃದ್ಧಿಗೆ 410 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡ್ತೀರಾ? ಹರೀಶ್ ವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.